ಶೌಚಾಲಯ ಒಂದು ಎರಡು ತಿಂಗಳಲ್ಲೇ ಮತ್ತೆ ಹಾಳಾಗೋಯ್ತು ಅದು. ಯಾಕಂದ್ರೆ ನಿರ್ವಹಣೆ ಇಲ್ಲದೆ ಹೋದ್ರೆ ಯಾವುದೇ ಶೌಚಾಲಯ ಉಳಿಯೋದಿಲ್ಲ. ಯಾಕಂದ್ರೆ ಶಾಲಾ ಮಕ್ಕಳು ತಗೊಂಡು ನೀರು ಹಾಕ್ತಾರ, ಅಲ್ಲಿ ನಲ್ಲಿನೂ ಇರೋದಿಲ್ಲ, ನೀರು ಹಾಕೋರು ಇರೋದಿಲ್ಲ. ಹಾಗಾಗಿ ನಾವು ಕಟ್ಸಿದ್ರು ಕೂಡ ಆ ಶೌಚಾಲಯಗಳು ಹಾಳಾಗ್ಬಿಡ್ತವೆ. ಅದಕ್ಕೆ ಎರಡು ಇದ್ದಾವೆ ಇದರಲ್ಲಿ. ಒಂದು, ಶೌಚಾಲಯ ಕಟ್ಟಿಸ್ಕೊಡಲೇಬೇಕು. ಬಿಕಾಸ್ ಹೆಣ್ಮಕ್ಳುಗಳು, ಈಗ ಭಾಳ ಜನ ವಿದ್ಯಾರ್ಥಿಗಳು, ಈಗ ನಾವು ಪ್ರೈಮರಿ ಸ್ಕೂಲ್ನಲ್ಲಿ ಓದುವಾಗ ಏಳೇ ಜನ ವಿದ್ಯಾರ್ಥಿಗಳಿದ್ದು ಅದು ಒಂದು ಹೆಣ್ಮಗಳಿದ್ಲು. ಈಗ ಹಂಗಿಲ್ಲ, 50% ಹೆಣ್ಮಕ್ಳು ಬರ್ತಾರೆ ಶಾಲೆಗೆ. ಶೌಚಾಲಯ ಬೇಕೇ ಬೇಕು, ಈಗ ಅತ್ಯಂತ ಅವಶ್ಯ ಈಗ ಶೌಚಾಲಯಗಳು. ಇದು ಒಂದು. ಎರಡನೇದು, ಕಟ್ಕೊಟ್ಟ ಮೇಲೆ ಅದು ನಿರ್ವಹಣೆ ಕೂಡ ಮಾಡಬೇಕು. ನಿರ್ವಹಣೆ ಪಂಚಾಯತಿಗಳಿಗೆ ಕೊಟ್ಟರೆ ಒಳ್ಳೆಯದು. ಪಂಚಾಯತಿಗಳು ಮಾಡಲ್ಲ ಅದನ್ನು, ಅಲ್ಲಿ ಬೇರೆಯವ್ರಿಗೆ ಕೊಡೋದು ಕಷ್ಟ. ಯಾವ ತರ ಮಾಡಿಸ್ತಾರೋ ಗೊತ್ತಿಲ್ಲ, ಬಟ್ ನಿರ್ವಹಣೆ ಆಗ್ಲೇಬೇಕು. ನಿರ್ವಹಣೆ ಆಗದೆ ಹೋದ್ರೆ ಸುರೇಶ್ ಕುಮಾರ್, ನೀವು ದುಡ್ಡು ಖರ್ಚು ಮಾಡಿ ಶೌಚಾಲಯಗಳು ಕಟ್ಟಿಸಿದ್ರು ಕೂಡ ಅವು ಉಪಯೋಗಕ್ಕೆ ಬರಲ್ಲ. ಇದು ನನ್ನ ಅನುಭವನೂ ಕೂಡ, ಮತ್ತೆ ನಿಮಗೂ ಅನುಭವ ಆಗಿರ್ಬೋದು. ನಾವೆಲ್ಲ ಹಳ್ಳಿನಲ್ಲಿ ಓದಿದವ್ರಿಗೆ ಅನೇಕ ಕಡೆಗಳಲ್ಲಿ ಕಟ್ಟಿ ಅವೆಲ್ಲ ಈಗ ಕೆಟ್ಟೋಗಿದ್ದಾವೆ, ಅಥವಾ ಅವನ್ನ ಕ್ಲೀನ್ ಮಾಡದೇನೆ ಹಂಗೆ ಹಾಳಾಗ್ಬಿಟ್ಟಿದ್ದಾವೆ. ಸೊ ಇದು ಪರಿಸ್ಥಿತಿ, ಅದಕ್ಕೆ ಎರಡೂ ಮಾಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಒಂದು ಆಡಾನ್ ಏನು ಅಂದ್ರೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳಿಗ್ಗೆ ಒಬ್ರು ಗ್ರೂಪ್ ಅಥವಾ ಔಟ್ಸೋರ್ಸಿಂಗ್ ತಗೋಬೇಕು. ಕ್ಲೀನಿಂಗ್ ಶಾಲೆಯ ಒಂದ್ಸರಿ ಕಸ ಹೊಡೆಯುವಂತ ವ್ಯವಸ್ಥೆನೂ ಆಗಬೇಕು, ಮತ್ತೆ ಟಾಯ್ಲೆಟ್ ಕ್ಲೀನಿಂಗು ಆಗಬೇಕು, ಮತ್ತೆ ಸಣ್ಣ ಪುಟ್ಟ ಕೆಲಸಗಳಿಗೆ ಒಂದು ಔಟ್ಸೋರ್ಸಿಂಗ್, ಪ್ರತಿ ಶಾಲೆಗೆ ಒಂದು ಔಟ್ಸೋರ್ಸಿಂಗ್ ವ್ಯವಸ್ಥೆ ಮಾಡಬೇಕು. ಅಶೋಕ್ ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಸುರೇಶ್ ಕುಮಾರ್ ಒಂದು ಸಜೆಷನ್. ಈಗ ವಿರೋಧ ಪಕ್ಷ ನಾಯಕರು ಕೆಲವು ವಿಚಾರ ಹೇಳಿದ್ದಾರೆ, ಏನದೆ ನಮ್ಮ ಸರ್ಕಾರದಾಗೂ ಇದ್ರ ಬಗ್ಗೆ ಸಾಕಷ್ಟು ಪ್ರಯತ್ನ ಆಗಿದ್ದಾವೆ. ಅದು ಭಾಳಷ್ಟು ಸಮಸ್ಯೆ ತಾವೇ ಹೇಳಿದ್ರಲ್ಲ, ಶೌಚಾಲಯ ಇಲ್ಲ ಅಂದರೆ ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ ಅಂದರೆ ನೀರಿಲ್ಲ, ಇಂಥ ಸಮಸ್ಯೆಗಳಿವೆ. ಮೇಂಟೆನೆನ್ಸ್ ಪ್ರಶ್ನೆಯೂ ಬರ್ತಿದೆ. ಹಾಗಾಗಿ ಈಗ ಮುಂಗಡಬದ್ದಲ್ಲಿ ಸಹ ಮಾನ್ಯ ಮುಖ್ಯಮಂತ್ರಿಯು ಮಂಡಿಸಿದಾಗ ಪ್ರತಿಯೊಬ್ಬರು ಎಮ್ ಎಲ್ ಎವರು ತಮ್ಮ ಎಮ್ ಎಲ್ ಎ ಫಂಡ್ದಿಂದ ಮೂರು ಸ್ಕೂಲ್ಸು ಅಡಾಪ್ಟ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು? ಒಳ್ಳೆಯ ವಿಷಯ, ಅದು ಹಣದ ಕೊರತೆ ಇದೆ. ನಿಮ್ಮ ಇಂಟೆನ್ಷನ್ಸ್ ಆರ್ ಗುಡ್, ಅದು ಪ್ರಶ್ನೆ ಇಲ್ಲ. ಹಾಗಾಗಿ ನಾನಂತೇನೆ, ನೀವು CSR ಇದ್ದವಳಿ, CSR ಕೈಗಾರಿಕೆಗಳು ಸಾಕಷ್ಟಿವೆ, ಎಲ್ಲ ಕೈಗಾರಿಕೆ ಕರೆಸಿ ಮಾತಾಡಿ ಪ್ರತಿಯೊಬ್ಬರಿಗೆ ಕಡ್ಡಾಯವಾಗಿ ರಿಕ್ವೆಸ್ಟ್ ಮಾಡಿ ಟಾಯ್ಲೆಟ್ಸು, CSR ಕುಡಿಯುವ ನೀರು, ಟಾಯ್ಲೆಟ್ಸು, ಕರೆಂಟ್ ತೊಗೊಂಡ್ರೆ ಸಾಕಷ್ಟು ಅನುಕೂಲ ಆಗ್ಬೋದು. ನಿಮ್ಮ ಸದಿಚ್ಛೆ ಏನದೆ, ನಿಮ್ಮ ಸದಿಚ್ಛೆ ಏನದೇ ಅಲ್ಲ, ಅದು ಅನುಷ್ಠಾನ ತರಲಿಕ್ಕೆ ಸಾಧ್ಯ ಆಗ್ಬೋದು. ಅಧ್ಯಕ್ಷರೇ, ಆ CSR ಎಲ್ಲರೂ ನಿಮ್ಮ ಮಾತು ಕೇಳೋರು ಇದ್ದಾರೆ, ಹಿಂಗಾಗಿ ನೀವು ಒಂದು ಸ್ವಲ್ಪ ಲೀಡ್ ತಗೋಬೇಕಿದ್ರೆ ಅಲ್ಲ ಅವ್ರು ಹೇಳ್ದಾಗೆ CSR ಎಲ್ಲಿ ಯಾರಿಗೂ ಮುಟ್ಟೋದಲ್ಲ ಏನಲ್ಲ, ಯಾವ್ರ ನಾಲ್ಕು ಮಂದಿ ಮಂತ್ರಿಗಳ ಕ್ಷೇತ್ರದಲ್ಲಿ ಸಾಧ್ಯ ಆಗ್ಬೋದು ಇರಲಿ, ಆದರೆ ನನ್ನ ಸಲಹೆ ಅಧ್ಯಕ್ಷರೇ, ತಮ್ಮ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ, ಶಿಕ್ಷಣ ಸಚಿವರು ಭಾಳಷ್ಟು ಆಸಕ್ತಿ ವಹಿಸ್ತಾ ಇದ್ದಾರೆ ಏನೋ ನಿಜ, ಆದರೆ ನೀವು ಶಿಕ್ಷಣ ಇಲಾಖೆಯಿಂದ ಇವುಗಳ ಮೇಂಟೆನೆನ್ಸ್ ಸಾಧ್ಯವೇ ಆಗೋದಿಲ್ಲ, ಯಾಕಂದರೆ ನಿಮಗೆ ಮಷಿನರಿ ಇಲ್ಲ. ನೀವು ತಕ್ಷಣ ಏನು ಮಾಡಬೇಕು ಅಂದರೆ ಇವುಗಳನ್ನು RDPR ವಹಿಸ್ಕೊಡಿ, ಪಂಚಾಯಿತಿಗಳು ಅವುಗಳನ್ನು ಮೇಂಟೈನ್ ಮಾಡಲೇಬೇಕು ಅಂಥೇಳಿ ಕಡ್ಡಾಯಗೊಳಿಸ್ರಿ. ಅಂದರೆ ಒಂದು ಮಷಿನರಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕು ಅಂದರೆ ನೀವು ಹಣ ಅವ್ರಿಗೆ ಕೊಡೋಕ್ಕೂ ಪರವಾಗಿಲ್ಲ. ಆದ್ದರಿಂದ ದಯಮಾಡಿ ಅದನ್ನು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಬೇಡ ಬೆಲ್ಲಾದ್ರೂ ಕೂತ್ಕೊಳ್ಳಿ. ಎಷ್ಟು ಈಗ ಎಷ್ಟು ಉಪ ಪ್ರಶ್ನೆ ಅಂತ ಈಗ ಎಲ್ಲ ಹೇಳ್ತೇವೆ. ಅಲ್ಲಿ ಇನ್ನೊಬ್ಬರು ಡಿ ಗ್ರೂಪ್ ಅಪಾಯಿಂಟ್ಮೆಂಟ್ ಮಾಡಿರಿ ಅಥವಾ ಕ್ಲೀನ್ಲೆಸ್ಸಿಗೆ ಬೇರೆಯವ್ರಿಗೆ ಕೊಡ್ರಿ ಅಂಥೇಳಿ. ನನಗನ್ಸಿದ ಮಟ್ಟಿಗೆ ಅದು ಸರಿಯಾದ ಪದ್ಧತಿ ಅಲ್ಲ ಸರ್. ನಾವು ಮಕ್ಕಳಿಗೆ ಕ್ಲೀನ್ಲಿನೆಸ್ಸು ಅವ್ರ ಸ್ಕೂಲ್ದಲ್ಲಿದ್ದಾಗಿಂದನೇ ಶುರು ಮಾಡಿಸ್ಬೇಕು. ನಮ್ಮ ಶಾಲೆಯಲ್ಲಿ, ನಾ ಕಲ್ತಂಥ ಶಾಲೆಯಲ್ಲಿ ಪೈಖಾನೆಯಿಂದ ಹಿಡಿದು ಕ್ಲಾಸ್ ರೂಮ್ ಎಲ್ಲ ಸ್ವಚ್ಛ ನಾವೇ ಮಾಡ್ತಿದ್ವಿ. ನಾವು ಇದು ಇದು ಅದರಲ್ಲಿ ಏನು ತಪ್ಪಿಲ್ಲ, ಸರಿ ಗೊತ್ತಾಯ್ತು. ನಾವು ಅದನ್ನೊಂದು ಅದನ್ನ ನಾವು ಸದ್ಯ ನಮ್ಮ ಸ್ಕೂಲ್ನಲ್ಲಿ ನಮ್ಮ ಸರ್ಕಾರಿ ಶಾಲೆಯಿಂದ ಆ ಪದ್ಧತಿ ಹಾಕಬೇಕು. ಕ್ಲಾಸ್ ರೂಮ್ ಆಗಲಿ ಹೊರಗಾಗಲಿ ಎಲ್ಲದೂ ಅವ್ರಿಗೆ ಪಾಳೆ ಹಚ್ಚಿ ಜಪಾನ್ದಲ್ಲಿ ಪ್ರತಿಯೊಂದು ಸ್ಕೂಲ್ದಲ್ಲಿ ಪ್ರತಿಯೊಂದು ದಿನ ಟಾಯ್ಲೆಟ್ದಿಂದ ಹಿಡ್ಕೊಂಡು
ಟೇಬಲ್ ಸೈಡ್ ಟೇಬಲ್ ಗಾಡಿ ಎಲ್ಲ ಹುಡುಗರು ಸ್ವಚ್ಛ ಮಾಡ್ತಾರೆ. ಕೇಳೋಣ ಆ ಪದ್ಧತಿಯಲ್ಲಿ ನಮ್ ತಗೊಂಬರ್ಬೇಕು ಸರ್ಕಾರ. ಎಲ್ಲಾದ್ರೂ ಕೈಗೊಂದಾಳು ಕಾಲಿಗೊಂದಾಳು ಮಾಡಿ ಸರ್ಕಾರದೆಲ್ಲ ದುಡ್ಡು ಇದಕ್ಕೆ ಹೋಗ್ತೈತಿ, ಸಾಲಿಗೆ ಇರುದಿಲ್ಲ ಮತ್ತು ನೌಕರದಾರಿಗೆ ಪಗಾರ. ಓಕೆ ಕೇಳೋಣ ಸರ್ಕಾರದ ನಿಲುವು ಕೇಳೋಣ. ಮರೆ ಸಭಾಧ್ಯಕ್ಷರೇ, ಒಂದು ಅಂದಾಜು ಪ್ರಕಾರ ನಮ್ಮ ಎಲ್ಲ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಲಿಕ್ಕೆ, ಅದು ಮೈದಾನ ಶೌಚಾಲಯ ಈ ರೀತಿ ಸ್ಮಾರ್ಟ್ ರೂಮ್ಸ್ ಎಲ್ಲ ಕೊಡಲಿಕ್ಕೆ ನಾವೊಂದು ಅಂದಾಜು ಹಾಕಿದ್ದೀವಿ. ಕನಿಷ್ಠ 4,000 ಕೋಟಿ ರೂಪಾಯಿ ಬೇಕು, 4,000 crores. ಅದಿದ್ದಾಗ ನಿಜವಾಗ್ಲೂ ಕೂಡ ನಾವೇನು ಬೇರೆ ಕಂಪೇರ್ ಮಾಡ್ತೀವಿ ಆ ರೀತಿ ಆಗ್ತದೆ. ಈಗ ದೇಶ ಹಿರಿಯ ಸದಸ್ಯರಾದ ಮಾಜಿ ಸಚಿವರಾದ ದೇಶಪಾಂಡೆ ಅವರು ಒಂದು ಮಾತಾಡಿದ್ರು, ಸಿ ಎಸ್ ಆರ್. ಈಗಾಗಲೇ ನಾವು ಪ್ರಮುಖ ಕೈಗಾರಿಕೋದ್ಯಮಿಗಳನ್ನೆಲ್ಲ ಕರೆದು ನಮ್ಮ ಅವಶ್ಯಕತೆ ಮತ್ತು ಅವರಿಂದ ನಾವೇನು ನಿರೀಕ್ಷೆ ಅದನ್ನು ನಾವೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ದೀವಿ. ಅವರು ಒಂದಷ್ಟು ಕೊಡ್ತೀವಿ ಅಂತ, ಬಟ್ ಈ ಪ್ರಮಾಣದಲ್ಲಿ ಅವ್ರದ್ದು ಹರಿದು ಬರೋದಿಲ್ಲ. ಮತ್ತು ಅವ್ರದ್ದು ಹರಿದು ಬಂದರೂ ಕೂಡ ಅವರು ಬೆಂಗಳೂರಲ್ಲಿ ಮಾಡ್ತಾರೆ ಹೊರತು ಗುಳೇದ ಗುಡ್ಡದ ಹತ್ರ ಯಾವುದೋ ಹಳ್ಳಿಗೆ ಹೋಗೋದಿಲ್ಲ ಅವರು. ಇದು ಒಂದು ಸಮಸ್ಯೆ ಇದೆ. ಇಲ್ಲ ಇಲ್ಲ ಹೇಳಿ ಹೇಳಿ ಹೇಳ್ತಾ ಇದ್ದೀವಿ ಅಲ್ಲ, ಅವ್ರ ಪ್ರಶ್ನೆ ಉತ್ತರ ಕೊಡ್ತೀವಿ ನಿಮಿಷ. ನೀವು ಆದರೆ ಈಗ ಕಾಶಂಪವ್ನವ್ರು ಹೇಳ್ದಂಗೆ ಇದನ್ನ ಒಂದು ವಾರ್ ಫುಟಿಂಗಲ್ಲಿ ಮ್ಯಾಸಿವ್ ಡ್ರೈವ್ ಆಗಿ ಈ ವರ್ಷ ಶೌಚಾಲಯಗಳ ನಿರ್ಮಾಣಕ್ಕೆ ನಾವು ಸಂಪೂರ್ಣ ಗಮನವನ್ನು ಕೊಡ್ತೀವಿ. ಮತ್ತು ಮೇಂಟೆನೆನ್ಸ್ಗೆ ಶ್ರೀ ಎಚ್ ಕೆ ಪಾಟೀಲ್ ಅವ್ರು ಹೇಳ್ದಂಗೆ ಈಗಾಗಲೇ ಗ್ರಾಮ ಪಂಚಾಯತಿಯವ್ರ ಜೊತೆ ಮಾತಾಡಿ ಅದನ್ನು ಮೇಂಟೈನ್ ಮಾಡೋದು, ಮತ್ತು ನಗರ ಪ್ರದೇಶಗಳಲ್ಲಿ ಕಾರ್ಪೊರೇಷನ್ ಅವ್ರ ಜೊತೆ ಮಾತಾಡಿ ಅದನ್ನ ಮಾಡಿಸೋದಕ್ಕೆ ಒಂದು ನಾವು ಕ್ರಮ ತಗೊಳ್ತೀವಿ. ಓಕೆ ಡಾಕ್ಟರ್ ಅಂಜಲಿ.